ನಮಸ್ಕಾರ ವೀಕ್ಷಕರೇ, ಮೊಗ್ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಸಿದ್ದರಾಮೇಶ್ವರ ಬಡಾವಣೆಯಲ್ಲಿರುವ ದಾರಿದೀಪ ಚಾರಿಟಬಲ್ ಟ್ರಸ್ಟ್ನಲ್ಲಿ ಜಯ ಕರ್ನಾಟಕ ಜನಪದ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ, ನೋಡಿ. ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ರವರು ಧ್ವಜಾರೋಹಣ ನೆರವೇರಿಸಿ ಕನ್ನಡ ಭಾಷೆ ಉಳಿಯಬೇಕಾದರೆ ಪ್ರತಿಯೊಬ್ಬರೂ ಕನ್ನಡ ಭಾಷೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಜಯ ಕರ್ನಾಟಕ ಜನಪರ ವೇದಿಕೆಯು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರುತ್ತಿದೆ ಎಂದು ತಿಳಿಸಿದರು. ನಗರದ 32ನೇ ವಾರ್ಡಿನಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಅವರು ಆಚರಣೆ ಮಾಡ್ತಾ ಇದ್ದಾರೆ. ತುಮಕೂರು ನಗರದ ಈ ಭಾಗದಲ್ಲಿರುವ ದಾರಿದೀಪ ಚಾರಿಟಬಲ್ ಟ್ರಸ್ಟ್, ಈ ಟ್ರಸ್ಟಿನ ಮಕ್ಕಳಿಗೆ ಹಾಗೂ ಟ್ರಸ್ಟ್ನ ಏನು ಸದಸ್ಯರಿದ್ದಾರೆ ಅವರಿಗೆ ಜೊತೆಗೆ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇರೋದು ನಮಗೆಲ್ಲರಿಗೂ ಭಾಳ ಹೆಮ್ಮೆ ಹಾಗೂ ಸಂತೋಷದ ವಿಷಯ. ಇವತ್ತು ಈ ವೇದಿಕೆ ವತಿಯಿಂದ ಈ ಟ್ರಸ್ಟಿಗೆ ಇಲ್ಲಿ ಅನೇಕರು ಅಂಗವಿಕಲರು ಇಲ್ಲಿ ಸ್ವಯಂ ಅವರೇ ಕೆಲಸಗಳು ಮಾಡಿಕೊಂಡು ಅವ್ರ ಜೀವನ ಸಾಗಿಸ್ತಾ ಇದ್ದಾರೆ. ನಾನು ಕೂಡ ಬಹಳಷ್ಟು ಬಾರಿ ಇಲ್ಲಿ ಬಂದಿದ್ದೀನಿ. ಬಹಳಷ್ಟು ಅವ್ರಿಗೆ ಇಲ್ಲಿ ಕಣ್ಣು ಅವ್ರಿಗೆ ಕಣ್ಣು ಕಾಣಿಸಲ್ಲ ಅವ್ರಿಗೆ. ಅಂತಹರ ಜೊತೆ ಇವತ್ತು ನಮ್ಮ ಈ ವೇದಿಕೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇವತ್ತು ಅವ್ರ ಜೊತೆಗೆ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರೋದು ಒಂದು ವಿಶಿಷ್ಟವಾದ ರಾಜ್ಯೋತ್ಸವ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರಿಗೆ ಇವತ್ತು ನಮ್ಮ ವೇದಿಕೆಯಿಂದ ಆಹಾರ ದಿನಸಿ ಪದಾರ್ಥಗಳನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದಾರೆ. ಅನೇಕ ಬಾರಿ ಇವರು ಅನ್ನ ಸಂತರ್ಪಣೆ ಇಂತಹ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ದಾರೆ. ನಾನು ಈ ವೇದಿಕೆಗೆ ಜನಪರ ವೇದಿಕೆಗೆ ಅಭಿನಂದನೆಗಳು ಸಲ್ಲಿಸ್ತಾನೆ. ಹಾಗೆಯೇ ತುಮಕೂರು ನಗರದ ಹಾಗೂ ತುಮಕೂರು ಜಿಲ್ಲೆಯ ಎಲ್ಲ ನಮ್ಮ ಕನ್ನಡ ನಾಗರಿಕರಿಗೆ, ಕನ್ನಡದ ಅಭಿಮಾನಿಗಳಿಗೆ ಈ ಶುಭ ಸಂದರ್ಭದಲ್ಲಿ 67ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸೇನೆ ಅಧ್ಯಕ್ಷ ದನಿಯಾ ಕುಮಾರ್, ಜಯ ಕರ್ನಾಟಕ ಸಂಘಟನೆಯ ಮುಖಂಡರಾದ ರಾಧಾಕೃಷ್ಣ, ನಾಗೇಂದ್ರಪ್ಪ, ರಾಘವೇಂದ್ರ, ಪಾಲಿಕೆ ಮಾಜಿ ಸದಸ್ಯ ಡೆಲ್ಟಾ ರವಿ ಮತ್ತಿತರರು ಪಾಲ್ಗೊಂಡಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಡಿಎಆರ್ ಮೈದಾನದಲ್ಲಿ 3 ದಿನಗಳ ಕಾಲ ಏರ್ಪಡಿಸಲಾಗಿರುವ ತುಮಕೂರು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಮೈಸೂರು ಜಿಲ್ಲೆ ಸಾಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ದೇವಿಕಾ ಅವರು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಪಾರಿವಾಳ ಮತ್ತು ಬಲೂನ್ಗಳನ್ನು ಹಾರಿಬಿಡುವ ಮೂಲಕ ಚಾಲನೆ ನೀಡಿದರು. ನಂತರ ಕ್ರೀಡಾಪಟುಗಳಿಂದ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಮಾತನಾಡಿದ ಅವರು, ಶಿಕ್ಷಣದ ಅರ್ಹತೆ ಹೊಂದಿರುವ ಮಂಗಳಮುಖಿಯರಿಗೆ ಪೊಲೀಸ್ ಇಲಾಖೆ ಸೇರಿದಂತೆ ಇತರೆ ಸರ್ಕಾರಿ ಇಲಾಖೆಗಳಲ್ಲಿ ಉದ್ಯೋಗಾವಕಾಶ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಉಪವಿಭಾಗದ ಪೊಲೀಸ್ ಕ್ರೀಡಾಪಟುಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು. ಕಾರ್ಯಕ್ರಮದಲ್ಲಿ ಅಡಿಷನಲ್ ಎಸ್ಪಿ ಟಿಜೆ ಉದೇಶ್, ತಿಪಟೂರು ಉಪವಿಭಾಗದ ಎಎಸ್ಪಿ ಸಿದ್ಧಾರ್ಥ್ ಸೇರಿದಂತೆ ಜಿಲ್ಲೆಯ ಎಲ್ಲ ಉಪವಿಭಾಗಗಳ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಾಲ್ಗೊಂಡಿದ್ದರು. ತುಮಕೂರಿನ ಕೋತಿ ತೋಪಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಟೋ ನಿಲ್ದಾಣಕ್ಕೆ ಚಾಲನೆ ನೀಡಲಾಯಿತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ, ನೋಡಿ. ತುಮಕೂರಿನ ಪಾಲಿಕೆ ಸದಸ್ಯೆ ರೂಪಶ್ರೀ ಶೆಟ್ಟಳ್ಳಯ್ಯ ಮತ್ತು ಖ್ಯಾತ ವೈದ್ಯ ಮುರುಳೀಧರ್ ಸೇರಿದಂತೆ ಅನೇಕ ಪ್ರಮುಖರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಅನಂತರ ನೂತನ ಆಟೋ ನಿಲ್ದಾಣಕ್ಕೆ ಚಾಲನೆ ನೀಡಿದರು. ಯೋಧ ಇಂತಿಯಾಜ್ ಪಾಷಾರವರು ಧ್ವಜಾರೋಹಣ ನೆರವೇರಿಸಿದರು. ಆಟೋ ಚಾಲಕರಿಗೆ ಆರೋಗ್ಯದಲ್ಲಿ ತೊಂದರೆಯಾದರೆ ತಾವು ಉಚಿತವಾಗಿ ಚಿಕಿತ್ಸೆ ನೀಡುವುದಾಗಿ ಖ್ಯಾತ ವೈದ್ಯ ಮುರುಳೀಧರ್ ಅವರು ಭರವಸೆ ಇತ್ತರು. ಪ್ರತಿದಿನ ಇಲ್ಲಿ ಬಂದು ನಾವು ಹಿರಿಯರ ಜೊತೆ ಇಲ್ಲೇ ಕೂತಿದ್ರು ಕೂಡ ಇವತ್ತು ಆಟೋ ನಿಲ್ದಾಣ ಒಂದು ಶಾಸ್ತ್ರೋಕ್ತವಾಗಿ ಉದ್ಘಾಟನೆ ಆಗಿರೋದಕ್ಕೆ
ಏನೋ ಒಂದು ಭಾವನಾತ್ಮಕ ಒಂದು ಸಂಬಂಧ ಬೆಳೀತಾ ಇದೆ ಆಮೇಲೆ ಅದು ಅರ್ಥಪೂರ್ಣವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಟೋ ನಿಲ್ದಾಣ ಅಂತ ಹೆಸರಿಟ್ಟಿದ್ದಾರೆ ಸರ್ವರಿಗೂ ಸಮಾನತೆ ಇರಬೇಕು ಯಾವುದೇ ರೀತಿ ಅಸಮಾನತೆ ಇರಬಾರದು ಎಲ್ಲ ಅಣ್ಣತಮ್ಮಂದಿರಂಗೆ ಬಾಳಬೇಕು ಅಂತ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟ ವಿಶ್ವ ಮಾನವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಟ್ಟಿದ್ದಕ್ಕೆ ನಾನಂತೂ ತುಂಬ ಸಂತೋಷ ಪಡ್ತಾ ಇದ್ದೀನಿ ಧನ್ಯವಾದಗಳು ಎರಡನೇದಾಗಿ ಈ ಆಟೋ ನಿಲ್ದಾಣದಲ್ಲಿ ಇರುವಂತ ಎಲ್ಲ ನಿಮ್ಮ ಸದಸ್ಯರು ಆಮೇಲೆ ಕುಟುಂಬದ ಸದಸ್ಯರೇ ಆಗಲಿ ಯಾರಿಗೆ ಏನೇ ಆರೋಗ್ಯದ ಸಮಸ್ಯೆ ಆದರೆ ನಾನು ನಿಮ್ಮಲ್ಲಿ ಒಬ್ಬ ಮನೆಯ ಸದಸ್ಯ ಇದ್ದ ಅಂತ ತಿಳ್ಕೊಳ್ಳಿ ಪಾವನ ಆಸ್ಪತ್ರೆ ನಿಮ್ಮ ಆಸ್ಪತ್ರೆ ಅಂತ ತಿಳ್ಕೊಳ್ಳಿ ಆದಷ್ಟು ಕಡಿಮೆ ವೆಚ್ಚದಲ್ಲಿ ಅವಶ್ಯಕತೆ ಇದ್ದರೆ ಉಚಿತವಾಗೂ ಕೂಡ ನಾನು ಚಿಕಿತ್ಸೆ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಹೇಳ್ತೀನಿ ಎರಡನೇದಾಗಿ ಪ್ರತಿನಿತ್ಯ ಏನಾದರೂ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ ಎಲ್ಲ ಹಿರಿಯರ ಸಲಹೆಗಳನ್ನು ತಗೊಳ್ಳಿ ನರಸಿಂಹಣ್ಣವರು ಇದ್ದಾರೆ ಜಯಮೂರ್ತಿ ಅವರಿದ್ದಾರೆ ಎಲ್ಲ ಸಲಹೆಗಳು ತಗೊಂಡು ಸಲಹೆ ಮೇರೆಗೆ ನಿಮ್ಗೆ ಏನೇ ತೊಂದರೆಗಳಿದ್ರು ಕೋತಿ ತೋಪಿನಲ್ಲಿ ನೂತನವಾಗಿ ಆಟೋ ನಿಲ್ದಾಣ ಆಗಿದ್ದು ತಮಗೆ ಅತೀವ ಸಂತಸವಾಗಿದೆ ಎಂದರು ಆಟೋ ಚಾಲಕರು ತಮ್ಮ ಕರ್ತವ್ಯ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಬರಬೇಕೆಂದು ಈ ಭಾಗದ ಪಾಲಿಕೆ ಸದಸ್ಯ ರೂಪಶ್ರೀ ಶೆಟ್ಟಳ್ಳಯ್ಯರವರು ಮನವಿ ಮಾಡಿದರು ಆಟೋ ಚಾಲಕರು ಬಿಟ್ಟರೆ ಬೇರೆ ಯಾರು ಅಷ್ಟಾಗಿ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಕನ್ನಡ ರಾಜ್ಯೋತ್ಸವ ಮಾಡೋದು ನಾನು ಎಲ್ಲೂ ನೋಡಿಲ್ಲ ತುಂಬಾ ಎಲ್ಲಿ ನೋಡಿದ್ರು ಆಟೋ ಚಾಲಕರು ಎಲ್ಲಿ ಯಾವ ಮೂಲೆಯಿಂದ ನೋಡಿದ್ರು ಎಲ್ಲಿ ನೋಡಿದ್ರು ಕನ್ನಡ ರಾಜ್ಯೋತ್ಸವ ಆಗಲಿ ಏನೇ ಒಂದು ಹಬ್ಬ ಕಾರ್ಯಕ್ರಮ ಏನೇ ಒಂದು ಆದ್ರೂ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಅದರಲ್ಲಿ ಈ ಹಬ್ಬ ಅಂತೂ ಅವರು ಯಾವ ಜಾತಿ ಭೇದ ಇಲ್ಲದಂಗೆ ಯಾವ ಹಾಡು ಯಾವ್ದು ಏನು ಅಂದಂಗೆ ಎಲ್ಲ ಅವರು ಒಗ್ಗಟ್ಟಿನಿಂದ ಅಣ್ಣತಮ್ಮಂದಿರಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ಹಾಗೆ ನೋಡಿ ಎಲ್ಲರನ್ನೂ ಕರೆದು ನಮ್ಮನ್ನೆಲ್ಲ ಕರೆದು ಈ ಸಂತೋಷ ನೀವು ಸೇರಬೇಕು ಅಂತ ಹೇಳಿ ಕರೆದು ನಮ್ಮನ್ನು ಭಾಗಿಯಾಗಿ ಮಾಡಿರ್ತಾರೆ ಇದನ್ನೆಲ್ಲ ನೋಡಿದ್ರೆ ನಮಗೆ ಖುಷಿ ಅನಿಸುತ್ತೆ ಯಾಕಂದರೆ ನಾವು ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಇಂಗ್ಲೀಷ್ ಮೀಡಿಯಂ ಬೇಕು ನಮಗೆ ನಮಗೆಲ್ಲ ಇಂಗ್ಲೀಷಲ್ಲಿ ಇದ್ರೇ ನಮಗೊಂದು ಲೆವೆಲ್ಲು ಹಾಗೆ ಹೀಗೆ ಅಂದ್ಕೊಂಡು ಎಲ್ಲರ ಮೈಂಡು ಆ ಥರ ಸೆಟ್ ಆಗಿಬಿಟ್ಟಿದೆ ಆದರೂ ಒಂದು ಮರಿಬಾರ್ದು ಯಾವುದೇ ಇದು ಇದ್ರೂ ನಾವು ಕರ್ನಾಟಕದಲ್ಲಿ ಇದ್ದೀವಿ ನಾವು ಕನ್ನಡದವರು ಅಂತ ಅನ್ನೋಂಥ ನೆನ್ಪು ಮಾಡ್ತಾ ನಮ್ಮ ಆಟೋದ ಚಾಲಕರು ಏನು ಇವತ್ತು ಒಳ್ಳೆ ಕಾರ್ಯಕ್ರಮ ಹಾಕ್ಕೊಂಡಿದ್ರು ಇದೀಗೆ ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆಯದಾಗಲಿ ಎಲ್ರಿಗೂ ನಮ್ಮ ಆಟೋ ಚಾಲಕರಿಗೆ ಇನ್ನೂ ಈ ಸಂದರ್ಭದಲ್ಲಿ ಮಾಜಿ ಟೂಡಾ ಸದಸ್ಯ ಜಯಮೂರ್ತಿ ನರಸಿಂಹಯ್ಯ ನಟರಾಜೇಗೌಡ ಮುಜಾಹಿಲ್ ಜಾಕಿರ್ ಹುಸೇನ್ ಮತ್ತಿತರರು ಪಾಲ್ಗೊಂಡಿದ್ದರು ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಸರಿಯಾದ ವೈದ್ಯಕೀಯ ಸೌಲಭ್ಯ ದೊರೆಯದೆ ತೊಂದರೆ ಅನುಭವಿಸುತ್ತಿದ್ದು ಸಮರ್ಪಕ ವೈದ್ಯಕೀಯ ಸೌಲಭ್ಯ ಸಿಗದೆ ಪರದಾಡುವಂತಹ ಸ್ಥಿತಿ ಉಂಟಾಗಿದೆ ರಾಮದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ವಿವಿಧ ವಿಭಾಗಗಳಲ್ಲಿ ವೈದ್ಯರ ಹುದ್ದೆ ಖಾಲಿ ಇದ್ದು ತಾಲೂಕಿನಲ್ಲಿ ಆರೋಗ್ಯ ವ್ಯವಸ್ಥೆ ದೊರೆಯದೆ ತುಂಬಾ ತೊಂದರೆ ಇದೆ ತಾಲೂಕು ಆಸ್ಪತ್ರೆಗೆ ಆರೋಗ್ಯ ತಪಾಸಣಾ ಬಂದರೆ ಸರಿಯಾದ ಚಿಕಿತ್ಸೆ ನೀಡುತ್ತಿಲ್ಲ ಚಿಕಿತ್ಸೆ ನೀಡದೆ ಎಲ್ಲ ರೋಗಿಗಳನ್ನು ಬಾಗಲಕೋಟೆ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡುತ್ತಾರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ದೊರೆಯದೆ ಜನರು ಅಮೂಲ್ಯವಾದ ಜೀವನ ಕಳೆದುಕೊಳ್ಳುವಂತಾಗಿದೆ ವೈದ್ಯರಿಗೆ ತಾಲೂಕು ಆಸ್ಪತ್ರೆಯಲ್ಲಿ ಒಳ್ಳೆಯ ರೀತಿಯ ಆರೋಗ್ಯ ವ್ಯವಸ್ಥೆ ನೀಡಬೇಕು ತಾಲೂಕು ಆಸ್ಪತ್ರೆಯಲ್ಲಿ ಮಹಿಳಾ ರೋಗಿಗಳಿಗೆ ಹೆರಿಗೆಯ ಸಮಯದಲ್ಲಿ ಸರಿಯಾದ ವೈದ್ಯಕೀಯ ಸೌಲಭ್ಯ ದೊರೆಯಬೇಕಾದರೆ ಇಲ್ಲಿ ಅರವಳಿಕೆ ತಜ್ಞ ವೈದ್ಯರು ಇಲ್ಲದೇ ಇರುವುದು ವಿಷಾದಕರ ಸಂಗತಿಯಾಗಿದೆ ಹೆರಿಗೆಯ ಸಂದರ್ಭದಲ್ಲಿ ಸಾವು ಬದುಕಿನ ಮಧ್ಯೆ ಮಹಿಳೆಯರು ಹೋರಾಡಬೇಕಿದೆ ಸಮಯಕ್ಕೆ ಸರಿಯಾಗಿ ವೈದ್ಯರು ಬರುವುದಿಲ್ಲ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತನೆ ಮಾಡದೆ ದುರ್ವರ್ತನೆಯಿಂದ ನಡೆದುಕೊಳ್ಳುತ್ತಿದ್ದಾರೆ Thank you.
ಆಸ್ಪತ್ರೆಗೆ ಖಾಲಿ ಇರುವ ವೈದ್ಯರನ್ನ ಕೂಡಲೇ ನೇಮಕ ಮಾಡಬೇಕು. ಆದಷ್ಟು ಬೇಗನೆ ಅರವಳಿಕೆ ತಜ್ಞ ವೈದ್ಯರನ್ನ ನೇಮಕ ಮಾಡಬೇಕು. ಇಲ್ಲದಿದ್ದರೆ ದಿನಾಂಕ 29/11/2022 ರಂದು ತಾಲೂಕಿಗೆ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಬರುತ್ತಿದ್ದಾರೆ. ಅಂದು ಕಪ್ಪು ಬಾವುಟ ಪ್ರದರ್ಶನ ಮಾಡಲಾಗುವುದು. ಕೂಡಲೇ ಅರವಳಿಕೆಯ ತಜ್ಞರನ್ನ ನೇಮಕ ಮಾಡಿ ಅನುಕೂಲ ಮಾಡಿಕೊಡಬೇಕೆಂದು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ವಿನಂತಿಸಿದರು. ತಾಲೂಕಿನ ಆರೋಗ್ಯ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳು ಇರುವುದಿಲ್ಲ. ಆಮೇಲೆ ಹೆರಿಗೆಯ ಸಮಯದಲ್ಲಿ ಭಾಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಡಾಕ್ಟರ್ ಬೇಕೇ ಬೇಕು. ಯಾಕಂದರೆ ಅರವಳಿಕೆ ತಜ್ಞರು ಅನಾಸಿಸ್ ಅಂದರೆ ಮಬ್ಬು ಮಾಡುವಂಥ ಡಾಕ್ಟರು ಪಾಪ ಹೆರಿಗೆಯ ಸಮಯದಲ್ಲಿ ಬೇಕೇ ಬೇಕಾಗುತ್ತೆ. ಅದು ಕೂಡ ಡಾಕ್ಟರ್ ಭಾಳಷ್ಟು ದಿವಸದಿಂದ ನಮ್ಮ ತಾಲೂಕಿನ ಆಸ್ಪತ್ರೆಯಲ್ಲಿ ಇರುವುದಿಲ್ಲ. ಅದಕ್ಕಾಗಿ ಈಗ ಭಾಳಷ್ಟು ದಿವಸದಿಂದ ನಮ್ಮ ಆಸ್ಪತ್ರೆ ಅಭಿವೃದ್ಧಿ ಆಗಬೇಕು, ಡಾಕ್ಟರ್ಸ್ ಬರಬೇಕು ಅನ್ನೋ ಬೇಡಿಕೆ ಭಾಳಷ್ಟು ಮುಂದಿನ ಸರ್ಕಾರ ಅದರ ಜೊತೆಗೆ ಈಗ ಬಂದಂಥ ಸರ್ಕಾರ ಎಲ್ಲರಿಗೂ ಒತ್ತಾಯ ಮಾಡಿದ್ರು ಕೂಡ ಕೆಲಸ ಆಗ್ತಾಯಿಲ್ಲ. ಇವತ್ತು ಭಾಳಷ್ಟು ಒಳ್ಳೆಯ ವಿಷಯ, ಸಿ ಎಂ ಬಸವರಾಜ ಬೊಮ್ಮಾಯಿ ಸಾಹೇಬರು 29ಕ್ಕೆ ಈ ನಮ್ಮ ತಾಲೂಕಿಗೆ ಆಗಮಿಸ್ತಿದ್ದಾರೆ. ಅದಕ್ಕಾಗಿ ನಮ್ಮ ತಾಲೂಕಿಗೆ ಏನಾದ್ರು ವೈದ್ಯಾಧಿಕಾರಿಗಳನ್ನು ಏನಾದರೂ ನೇಮಕ ಮಾಡ್ಬೋದಾ ಅಥವಾ ನಮ್ಮ ಆರೋಗ್ಯ ಕೇಂದ್ರವನ್ನು ಏನಾದರೂ ಅಭಿವೃದ್ಧಿಪಡಿಸ್ಬೋದಾ ಅನ್ನೋ ಒಂದು ಏನಾದರೂ ಒಂದು ಸಂಚಲನ, ಅದಕ್ಕಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು 29 ತಾರೀಕಿಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಬಂದಾಗ ಅದರೊಳಗಾಗಿ ಒಂದೇ ಸಣ್ಣ ಬೇಡಿಕೆನಿಟ್ಟಿದ್ದೀವಿ, ಅನಾಸಿಸ್ ಡಾಕ್ಟರ್ನವ್ರನ್ನ ನೇಮಕ ಮಾಡಬೇಕು. ಅದರ ಜೊತೆಗೆ ನಮ್ಮ ತಾಲೂಕಿನ ಆಸ್ಪತ್ರೆ ಬಗ್ಗೆ ಗಮನ ಹರಿಸಬೇಕು. ಆಮೇಲೆ ವೈದ್ಯಾಧಿಕಾರಿಗಳ ನೇಮಕ ಮಾಡಬೇಕು. ಅದರ ಜೊತೆಗೆ ಸಿಬ್ಬಂದಿ ವರ್ಗ ನೇಮಕ ಮಾಡಬೇಕು. ಅದರ ಜೊತೆಗೆ ಸ್ವಲ್ಪ ಹಾಸ್ಪಿಟಲ್ನ 100 ಹಾಸಿಗೆ ಉಳ್ಳ ಆಸ್ಪತ್ರೆಯನ್ನಾಗಿ ಮಾಡಬೇಕು. ಇದೇ ನಿಯರೆಸ್ಟ್ ನಮ್ಮ ತಾಲೂಕಿನ ಸವದತ್ತಿ ತಾಲೂಕಿನಲ್ಲಿ ನೋಡ್ಬೋದು. ಅದರ ತರಾಗಿ ನಮ್ಮ ತಾಲೂಕಿನ ಆಸ್ಪತ್ರೆ ಕೂಡ ಅಭಿವೃದ್ಧಿ ಆಗಬೇಕನ್ನೋ ಕನಸನ್ನು ಇವತ್ತು ಕರ್ನಾಟಕ ರಕ್ಷಣಾ ಇಲಾಖೆ ಕಂಡಿದೆ. ಅದರ ಜೊತೆಗೆ ಇವತ್ತು ಏನಾರ ನೇಮಕ ಮಾಡಲಿಲ್ಲ ಅಥವಾ ನಮ್ಮ ತಾಲೂಕಿನ ಆರೋಗ್ಯ ಆಸ್ಪತ್ರೆ ಬಗ್ಗೆ ಏನು ಗಮನ ಹರಿಸಲಿಲ್ಲ ಅಂದರೆ ನಾವು ನಾಳೆ 29 ತಾರೀಕಿಗೆ ಸಿ ಎಂ ಬಸವರಾಜ ಸಾಹೇಬರನ್ನ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತೀವಿ. ಅದರ ಜೊತೆಗೆ ಹೋರಾಟ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣ್ ಗೌಡ್ರು, ಬಣದ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ರಾಮದುರ್ಗ. ಮಳೆ ಕಾರಣದಿಂದ ಮುಂದೂಡಲಾಗಿದ್ದ ಪಂಚರತ್ನ ಯಾತ್ರೆ ನವೆಂಬರ್ 18 ಮತ್ತೊಮ್ಮೆ ಮರು ಪ್ರಾರಂಭವಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಂಚರತ್ನ ಯಾತ್ರೆ ಸ್ವಾಗತಿಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಜೆಡಿಎಸ್ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದರು. ಡಿಸೆಂಬರ್ 21 ಚಿಂತಾಮಣಿ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ರಥಯಾತ್ರೆ ಎಂಟ್ರಿಯಾಗಲಿದೆ. ಜಿಲ್ಲೆಯ ಎಲ್ಲ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಜಿಲ್ಲಾ ಕೇಂದ್ರಕ್ಕೆ ರಥಯಾತ್ರೆ ಆಗಮನವಾಗುತ್ತದೆ. ಜಿಲ್ಲೆಗೆ ಪಂಚರತ್ನ ಯಾತ್ರೆ ಜಿಲ್ಲೆಗೆ ಆಗಮಿಸುವ ಹಿನ್ನೆಲೆ ಎಲ್ಲ ಆಕಾಂಕ್ಷಿಗಳು ಹೈ ಅಲರ್ಟ್ ಆಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಗೌರಿಬಿದನೂರು ಅಭ್ಯರ್ಥಿ ನರಸಿಂಹಮೂರ್ತಿ, ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ಮುಖ್ಯ ಮುನಿಯಪ್ಪ ಇತರರು ಭಾಗಿಯಾಗಿದ್ದರು. ನೋಡಿ, ಸಾರ್ವತ್ರಿಕ ಚುನಾವಣೆ ಬರೋದು ನಡೆಸುವಂತ ವಿಚಾರ ಸ್ವೀಕಾರ ಮಾಡ್ತೀವಿ. ನಮ್ಮ ಸಂಘಟನೆಗೆ ಬಹಳ ಎಚ್ಚರಿಕೆ ಕೂಡ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಎಲ್ಲೋ ಅತಾಚೂರ್ಯ ನಂಬಿಕೆ ದ್ರೋಹ ಮಾಡಿ ಹಣದ ವ್ಯಾಮೋಹಕ್ಕೋ ಅಥವಾ ಹಮ್ಮಿಕೊಂಡಿರ್ತಕ್ಕಂಥ ಬಹಳ ಮಹತ್ವವಾದಂಥ ಒಂದು ಯೋಜನೆಗಳನ್ನು, 5 ಯೋಜನೆಗಳನ್ನು ಒಳಗೊಂಡಿರತಕ್ಕಂಥ ಒಂದು ಪಂಚರತ್ನ ಒಂದು ಯೋಜನೆಗಳ ಯಾತ್ರೆಯ ವಿಚಾರವಾಗಿ ನವೆಂಬರ್ 1 ಮುಳುಬಾಗಲಿಂದ ಕೂಡುಮಲೆಯಲ್ಲಿ ಗಣೇಶನ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರಾರಂಭ ಆಗಬೇಕಾಗಿತ್ತು. ಮಳೆಯ ಕಾರಣದಿಂದ ಕೂಡುಮಲೆಯ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾತ್ರ ಪೂರೈಸಿ ಆ ಕಾರ್ಯಕ್ರಮವನ್ನು ರದ್ದು ಮಾಡಿ ಮತ್ತು 2 ಬಾರಿ ಕಾರ್ಯಕ್ರಮಗಳನ್ನು ಮುಂದೂಡಿ 18 ನಮ್ಮ ಮುಳುಬಾಗಲು ಅದೇ ಕ್ಷೇತ್ರದಿಂದ ಅದೇ ಸ್ಥಳದಿಂದ ಪ್ರಾರಂಭ ಆಗಿ ಇವತ್ತು ಮುಳುಬಾಗಲು, ಬಂಗಾರಪೇಟೆ, ಮಾಲೂರು, ಇವತ್ತು ಕೋಲಾರದಲ್ಲಿ ನಮ್ಮ ಯಾತ್ರೆ ಸಂಚರಿಸ್ತಾ ಇದೆ. ನಾಳೆ ಶ್ರೀನಿವಾಸಪುರಕ್ಕೆ ಬರುತ್ತೆ. ನಮ್ಮ ಜಿಲ್ಲೆಗೆ 23 ಚಿಂತಾಮಣಿ ಶ್ರೀಕ್ಷೇತ್ರ ಕೈವಾರಕ್ಕೆ ಅಲ್ಲಿಂದ ತಾತಯ್ಯನವರಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಇಡೀ ದಿನ ನಮ್ಮ ಕ್ಷೇತ್ರ ಸಂಚರಿಸುತ್ತೆ. ಮಾರನೇ ದಿನ 24 ಚಿಡ್ಲಘಟ್ಟಕ್ಕೆ ಬರುತ್ತೆ. ಚಿಡ್ಲಘಟ್ಟದಲ್ಲಿ ಇಡೀ ದಿನ ನಮ್ಮ ಸಂಚಾರ ಇರುತ್ತೆ, ಯಾತ್ರೆ ಸಂಚಾರ ಇರುತ್ತೆ. ಮತ್ತು 25 ಬಾಗೇಪಲ್ಲಿಯಲ್ಲಿರುತ್ತೆ. ಇಡೀ ದಿನ ಬಾಗೇಪಲ್ಲಿ ಕ್ಷೇತ್ರವನ್ನು ಸಂಚರಿಸಿ 26 ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಂಚರಿಸಿ 27 ಕಡೆಯದಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಮ್ಮ ಯಾತ್ರೆ ಪೂರ್ಣ ಸಂಚರಿಸುತ್ತೆ. ಆ ಯಾತ್ರೆಯಲ್ಲಿ ನಮ್ಮ ಕುಮಾರಣ್ಣವರು ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರು
ಮತ್ತು ಆಯಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ನಾಯಕರುಗಳು ಕೂಡ ಈಗಾಗಲೇ ಅದಕ್ಕೆ ಅದರ ವಿಚಾರವಾಗಿ ತಯಾರಿ ಮಾಡ್ಕೊಂಡಿದ್ದಾರೆ. ಬಟ್ ಎಲ್ಲ ಕ್ಷೇತ್ರಗಳಲ್ಲಿ ಸಂಚರಿಸುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ರಸ್ತೆ ಬದಿಯಲ್ಲಿ ಸುಮಾರು ಪ್ರತಿಯೊಂದು ಕ್ಷೇತ್ರದಲ್ಲಿ 6 ರಿಂದ 7 ಕಡೆ ಕುಮಾರಣ್ಣವರು ಮಾತನಾಡುವಂಥದ್ದು ಭಾಷಣ ಇರುತ್ತೆ ರಸ್ತೆ ಬದಿಗಳಲ್ಲಿ. ಅವೆಲ್ಲವನ್ನ ಕೂಡ ಪೂರೈಸುವಂಥದ್ದಕ್ಕೆ ಎಲ್ಲ ವ್ಯವಸ್ಥೆಗಳು ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ನಾವು ಮಾಡ್ಕೊಂಡಿದ್ದೇವೆ. ಇವತ್ತು ಇನ್ನು ಕೇವಲ ಇನ್ನು 2 ದಿನ ಇರೋದರಿಂದ ಮಾಧ್ಯಮ ಸ್ನೇಹಿತರಿಗೆ ಒಂದು ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ತಿಳಿಸಬೇಕು ಅಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಪ್ರತಿದಿನ ಬೆಂಗಳೂರಿಗೆ 100 ಜನ ಕಾಲೇಜು ವಿದ್ಯಾರ್ಥಿಗಳು, ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳ ಕಾರ್ಮಿಕರು ಚಿಂತಾಮಣಿಯಿಂದ ಪ್ರಯಾಣಿಸುತ್ತಾರೆ. ಆದರೆ ಸಂಜೆ ತಮ್ಮ ಕೆಲಸ ಮುಗಿಸಿಕೊಂಡು ಹಿಂತಿರುಗಲು ಸಂಜೆ ವೇಳೆ ಬಸ್ ಇಲ್ಲದೆ ರಾತ್ರಿ 9 ಗಂಟೆವರೆಗೂ ಕಾದು ಕುಳಿಯುವ ಪರಿಸ್ಥಿತಿ ಎದುರಾಗಿದೆ ಎಂದು ಚಿಂತಾಮಣಿ ಪ್ರಯಾಣಿಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಚಿಂತಾಮಣಿ ಸಾರಿಗೆ ಘಟಕದ ವ್ಯವಸ್ಥಾಪಕರನ್ನು ಭೇಟಿ ಮಾಡಿದ ಪ್ರಯಾಣಿಕರು ಚಿಂತಾಮಣಿ ಘಟಕದ ವತಿಯಿಂದ ಬೆಂಗಳೂರಿನಿಂದ ಸಂಜೆ 5 ಗಂಟೆಯ ನಂತರ ಬಸ್ಗಳ ಕೊರತೆ ಇರುವುದರಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಹಿಂತಿರುಗಲು ಕಷ್ಟವಾಗಿದೆ. ಆದ್ದರಿಂದ ಚಿಂತಾಮಣಿ ಘಟಕದ ವತಿಯಿಂದ ಬೆಂಗಳೂರಿನಿಂದ ಚಿಂತಾಮಣಿಗೆ ಬರಲು ಬಸ್ಸಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ನಮಗೆ ಚಿಂತಾಮಣಿ ಒಂದೇ ಇರಬೇಕು ಮೇನ್. ನಮ್ಗೆ ಬಾಗೇಪಲ್ಲಿ ಬಸ್ಸುಗಳು ಕಳ್ಸಲ್ಲ. ನಮ್ ದೌರ್ಭಾಗ್ಯ ಏನಂದ್ರೆ ಅವ್ರ ಬಾಗೇಪಲ್ಲಿ ಡಿಪೋ ಚಿಂತಾಮಣಿಗೆ ಒಂದು ಬಸ್ಸು ಕಳ್ಸಲ್ಲ. ನಮ್ದೇ ಚಿಕ್ಕಬಳ್ಳಾಪುರದವ್ರು ಈ ಕಡೆ ಬಸ್ ಬರಲ್ಲ. ಚಿಕ್ಕಬಳ್ಳಾಪುರ ಸೈಡ್ ನಾವೇ ಬಸ್ಸುಗಳು ಹಾಕ್ಬೇಕು. ಬಾಗೇಪಲ್ಲಿಗೂ ಹಾಕ್ಬೇಕು. ಶ್ರೀನಿವಾಸ್ಪುರ ತಾಲೂಕಿನ ಹಳ್ಳಿಗಳಿಗೂ ನಮ್ ಬಸ್ ಹೋಗ್ಬೇಕು. ಶ್ರೀನಿವಾಸ್ಪುರ ತಾಲೂಕು ನಮ್ದು ಬಸ್ಸುಗಳು ಹಾಕಲ್ಲ. ಇರೋದೇ ನಮ್ಮ ಹತ್ರ 106 ಶೆಡ್ಯೂಲ್ ಸರ್. ನಮ್ಗೆ ಎಲ್ಲಿಗಂತ ಬಸ್ಸುಗಳು ಹಾಕಿ ಹೇಳಿ ಸರ್. ಮೊದಲು 147 ಶೆಡ್ಯೂಲ್ ಇತ್ತು 2019 ಅಲ್ಲಿ. ಈಗಿರೋದು 106. ನಮ್ಗೆ ಇನ್ನು 150 ಮಾಡಿದ್ರೂ ಸಾಕಾಗಲ್ಲ ಸರ್. ಇಲ್ಲಿ ಅಷ್ಟು ಪೊಟೆನ್ಶಿಯಲ್ ಇದೆ ಸರ್ ಚಿಂತಾಮಣಿ. ಇನ್ನು ಈ ವೇಳೆ ಚಿಂತಾಮಣಿ ಸಾರಿಗೆ ಘಟಕದ ವ್ಯವಸ್ಥಾಪಕಿ ಸರಿತಾ ಮಾತನಾಡಿ, ಬೆಂಗಳೂರಿನಿಂದ ಸಂಜೆ 5 ರ ನಂತರ ಬೆಂಗಳೂರಿಗೆ ಬರಲು ಚಿಂತಾಮಣಿ ಘಟಕದ ವತಿಯಿಂದ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದರು. ಚಿಂತಾಮಣಿಯಿಂದ ಗಂಗಾವತಿ ಸೇರಿದಂತೆ ದೂರದ ಪ್ರದೇಶಗಳಿಗೆ ಸಂಚರಿಸುತ್ತಿರುವ ಬಸ್ಗಳನ್ನು ಹಿಂತಿರುಗಿಸಿಕೊಂಡು 4 ಬಸ್ಗಳನ್ನು ಹೆಚ್ಚುವರಿಯಾಗಿ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಮುಂಚೆನೆ ಕಳಿಸ್ಬಿಡ್ತೀವಿ ಇನ್ನೂ ಗಾಡಿಗಳು ಕೂಡ. ಯಾಕಂದ್ರೆ ಟ್ರಾಫಿಕ್ ಹಂಗಿರುತ್ತೆ ಬೆಳಗ್ಗೆ ಸೋಮವಾರ ಅಂತ. ನಮ್ಮ ಚಿಂತಾಮಣಿಯಿಂದ ಬೆಂಗಳೂರಿಗೆ ಎಷ್ಟು ವೆಹಿಕಲ್ ಆದರೂ ಸಹ 10 ಗಂಟೆವರೆಗೂ ಅದೇ ಸೇಮ್ ಟ್ರಾಫಿಕ್ಕೇ ಇರುತ್ತೆ. ನಮ್ಮಲ್ಲಿ ಎಲ್ಲ ಬಸ್ ಅರೇಂಜ್ ಮಾಡ್ಕೊಂಡಿದ್ದೀನಿ ಸೋಮವಾರಕ್ಕೆ, ತೊಂದರೆ ಏನಿಲ್ಲ. ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದಾರೆ. ನಾವು ಅದು ಮಾಡ್ತಾ ಇದೀವಿ. ಬಟ್ ನಮ್ಮಲ್ಲಿ ಸ್ಟಾಫ್ ಇಲ್ಲದ ಕಡೆ ಇನ್ನೂ ಒಂದು 10 ಶೆಡ್ಯೂಲ್, ಹೊಸ ಶೆಡ್ಯೂಲ್ ಓಪನ್ ಮಾಡಬೇಕು. ಹೊಸ ಶೆಡ್ಯೂಲ್ ಓಪನ್ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೊದಲು 2019 ಅಲ್ಲಿ 147 ಶೆಡ್ಯೂಲ್ ಇತ್ತು, ಈಗ ಬರೀ 106 ಶೆಡ್ಯೂಲ್ ಇದೆ. ಇನ್ನೂ ಸ್ವಲ್ಪ ಬೆಂಗಳೂರಿಗೆ ಒಂದು 10 ಶೆಡ್ಯೂಲ್ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಷ್ಟು ದಿನದೊಳಗಡೆ ಮಾತಾಡ್ತೀನಿ? ನಮ್ಮ ಡಿ ಸಿ ಸಾಹೇಬ್ರು, ಡಿ ಟಿ ಒನ್ ಮಾತಾಡ್ತೀನಿ. ಡಿ ಟಿ ಒ ಸರ್ ಹೊಸಬ್ರು ಬರ್ತಾರೆ ಇವಾಗ, ಎ ಟಿ ಎಸ್ಗೆಲ್ಲ ಹೇಳಿದ್ದೀನಿ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ. ಎಷ್ಟು ದಿನ ಹಾಗಿರೋದನ್ನ ಇಲ್ಲೇ ಮಾಡ್ಸೋಕೆ ವ್ಯವಸ್ಥೆ ಮಾಡ್ತೀನಿ. ಚಿಂತಾಮಣಿ ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಜೆಡಿಎಸ್ ನ ಪಂಚರತ್ನ ರಥಯಾತ್ರೆ ಡಿಸೆಂಬರ್ 1 ರಂದು ತುಮಕೂರಿಗೆ ಆಗಮಿಸಲಿದ್ದು, ಸಕಲ ಸಿದ್ಧತೆಗಾಗಿ ತುಮಕೂರಿನ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಜೆಡಿಎಸ್ ಮುಖಂಡರ ಪೂರ್ವಭಾವಿ ಸಭೆ ನಡೆಯಿತು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ನೇತೃತ್ವದ ಪಂಚರತ್ನ ರಥಯಾತ್ರೆ ಡಿಸೆಂಬರ್ 1ರಂದು ತುಮಕೂರು ಜಿಲ್ಲೆಗೆ ಪ್ರವೇಶಿಸಲಿದೆ. ಅಂದು ಬೆಳಗ್ಗೆ 10 ಗಂಟೆಗೆ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿ ಅಲ್ಲಿ ಮುಖಂಡರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿ ಸಿದ್ಧಗಂಗಾ ಸ್ವಾಮೀಜಿಗಳ ಆಶೀರ್ವಾದ ಪಡೆಯುವುದರೊಂದಿಗೆ ಜಿಲ್ಲೆಯ ರಥಯಾತ್ರೆಗೆ ಚಾಲನೆ ದೊರೆಯಲಿದೆ. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಆಂಜಿನಪ್ಪ ಮಾತನಾಡಿ, ಜನತಾ ಜಲಧಾರೆಯಂತೆ ಪಂಚರತ್ನ ರಥಯಾತ್ರೆಯನ್ನು ಜಿಲ್ಲೆಯಲ್ಲಿ ಯಶಸ್ವಿಗೊಳಿಸಬೇಕು. ಮುಂಬರುವ ಚುನಾವಣೆಯಲ್ಲಿ ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತಂದು ಕುಮಾರಸ್ವಾಮಿರವರು ಮುಖ್ಯಮಂತ್ರಿಯಾಗಬೇಕು. ಈ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಮಾಡಬೇಕು ಎಂದು ಮನವಿ ಮಾಡಿದರು. ಪಂಚರತ್ನ ಯೋಜನೆಯನ್ನ ಈ ರಾಜ್ಯದ ಜನತೆ ಮುಂದೆ ಇಡೋದಕ್ಕೆ ಇವತ್ತು ಕುಮಾರಣ್ಣವರ ನೇತೃತ್ವದಲ್ಲಿ ಎಲ್ಲ ನಾಯಕರು ಕೂಡ ಹೊರಟಿದ್ದಾರೆ. ಮೊನ್ನೆ 18ನೇ ತಾರೀಕಿನಿಂದ ಮುಳಬಾಗಿಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ರಥಯಾತ್ರೆ ತುಂಬಾ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ನಮ್ಮ ಜಿಲ್ಲೆಗೂ ಕೂಡ ಪ್ರಥಮವಾಗಿ ಎಂಟ್ರಿ ಆಗ್ತಕ್ಕಂಥದ್ದು ಡಿಸೆಂಬರ್ 1ನೇ ತಾರೀಕು. ಆದ್ರಿಂದ ನಮಗೆ ಇಡೀ ಜಿಲ್ಲೆಯಲ್ಲಿ ನಮಗೆ ಕೇಂದ್ರ ಸ್ಥಾನ
ಈ ಕೇಂದ್ರ ಸ್ಥಾನದಲ್ಲಿ ನಮಗೆ ಎಲ್ಲಾ ತಾಲೂಕುಗಳಿಗಿಂತ ಅತಿ ಹೆಚ್ಚಿನ ಜನ ಸೇರಬೇಕು ಮತ್ತು ಎಲ್ಲೂ ಆಗಿರಬಾರದು ನೀವು ಆಗಿರತಕ್ಕಂತ ಇದರಲ್ಲಿ ಆ ರೀತಿಯಲ್ಲಿ ತಮ್ಮೆಲ್ಲ ಶಕ್ತಿಯನ್ನು ಕೊಡಬೇಕು ಪಕ್ಷಕ್ಕೆ ಆದ್ದರಿಂದ ತಮ್ಮನ್ನೆಲ್ಲ ಈ ಪೂರ್ವಭಾವಿ ಸಭೆಗೆ ಕರೆದಿದ್ದೇವೆ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಗರ ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಗೋವಿಂದರಾಜು ಮಾತನಾಡಿ ಡಿಸೆಂಬರ್ 1 ರಂದು ಪಂಚರತ್ನ ರಥಯಾತ್ರೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ನಂತರ ಕ್ಯಾತ್ಸಂದ್ರದಲ್ಲಿ ಸಾರ್ವಜನಿಕ ಸಭೆ ನಂತರ ರಥಯಾತ್ರೆ ನಗರದ ವಿವಿಧ ವಾರ್ಡ್ಗಳಲ್ಲಿ ಸಂಚಾರ ಮಾಡಲಿದೆ ನಗರದ ನಿಗದಿತ ಸ್ಥಳಗಳಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಪಕ್ಷದ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಅವರು ಸಾರ್ವಜನಿಕರಿಗೆ ಉದ್ದೇಶಿಸಿ ಮಾತನಾಡುವವರು ರಾತ್ರಿ ಹೆಬ್ಬೂರಿನಲ್ಲಿ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಹಿಂದೆ ಜಲಧಾರೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸಹಕಾರವನ್ನು ಕೊಟ್ಟಿದ್ದರು ಕಾರ್ಪೊರೇಟ್ ಕಂಪನಿಗಳು ಮುಖಂಡರು ಹಿರಿಯ ಮುಖಂಡರು ಅವೆಲ್ಲ ಕಿರಿಯರು ಮಹಿಳಾ ಮೀನುಗಳಿರುವ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದೀನಿ ಅದೇ ರೀತಿ ನಾವು ಸಹಕಾರವನ್ನು ಕೊಡಿ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ ಹಾಗೆ ನಾವು ನಿಮ್ಮೆಲ್ಲರ ಸಹಕಾರದೊಂದಿಗೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅಂತೇಳಿ ಈ ಒಂದು ಕಾರ್ಯಕ್ರಮ ತುಮಕೂರಿನಲ್ಲಿ ಮೊದಲನೇದಾಗಿ ನಾವು ಜಲಧಾರೆ ಕಾರ್ಯಕ್ರಮ ಮಾಡಿದಾಗ ಸಿದ್ಧಗಂಗಾ ಮಠದಲ್ಲಿ ಚಾಲನೆ ಕೊಡ್ತೀವಿ ಅದೇ ರೀತಿ ಚಾಲನೆ ಕೊಡಬೇಕು ಅದೇ ರೀತಿಯಲ್ಲಿ ಯಶಸ್ವಿ ಆಗಬೇಕು ಅಂತ ನಮ್ಮ ಕನಸಿದೆ ಅದನ್ನು ನಾವು ಯಶಸ್ ಮಾಡಿದ್ರೆ ತುಮಕೂರಿನಲ್ಲಿ ಗೆಲ್ಲೋಕ್ಕೇನು ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ಅಸೆಂಬ್ಲಿಯಲ್ಲಿ ಈಸಿ ಆಗಿರಬಹುದು ಆ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಆ ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ನೀವು ವಾಲಂಟಿಯರ್ ಮಾಡಿದ್ದೀರಾ ಜಲಧಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲ ಯಶಸ್ವಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ತೀನಿ ಎಲ್ಲರೂ ಒಟ್ಟಿಗೆ ಸೇರಿ ನಾಳೆ ಸಭೆಯನ್ನು ಮಾಡೋಣ ನಿಮ್ಮ ಅನಿಸಿಕೆ ಹೇಳೋದ ನಾನು ಹೇಳಿ ನೀವು ಯಾವ ರೀತಿ ಸಜೆಷನ್ ಕೊಡ್ತೀರೋ ಆ ಸಜೆಷನ್ ಮೇಲೆ ನಾವು ಪ್ರಿಂಟ್ ಮಾಡೋಣ ಸುಮಾರು 200 ಗಾಡಿ ಅಂತೂ ಅವರು ಗಾಡಿಗಳಲ್ಲಿ ಬರ್ತಾರೆ ಎಲ್ಲ ವ್ಯವಸ್ಥಿತವಾಗಿ ಆಗ್ತಾಯಿದೆ ಆಮೇಲೆ ಎಲ್ಲಿ ಕ್ರಮ ವಾಸ್ತವ್ಯ ಮಾಡಬೇಕು ಅದು ನಾವನ್ಕಂಡೇ ನಾವೇನೋ ಒಂದು ಸಣ್ಣ ಚರ್ಚೆ ಮಾಡಿದ್ದೀವಿ ತಮ್ಮ ಅನಿಸಿಕೆನ ಹೇಳಿ ಕುಮಾರಣ್ಣ ಅವರು ಎಲ್ಲಿ ಕ್ರಮ ವಾಸ್ತವ್ಯ ಮಾಡಿದ್ರೆ ಅದು ನಮ್ಗೆ ಅನುಕೂಲ ಆಗ್ತದೆ ನೀವು ಸಜೆಷನ್ ಕೊಡಿ ಇನ್ನು ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜು ನಗರ ಅಧ್ಯಕ್ಷ ವಿಜಯಗೌಡ ನಗರ ಪಾಲಿಕೆ ಉಪಮೇಯರ್ ಟಿಕೆ ನರಸಿಂಹಮೂರ್ತಿ ಪಾಲಿಕೆ ಸದಸ್ಯರು ವಿವಿಧ ಘಟಕಗಳ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ರು ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಮಣ್ಣೆರಾಜು ಅಮೋಕ್ ಟಿವಿ ತುಮಕೂರು ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ